ಒಂದು ಪರಿಮಾಣಾತ್ಮಕ ಕ್ರಮಗಳು ಇನ್ನೊಂದು ಗುಣಾತ್ಮಕ ಕ್ರಮಗಳು ಅಂತ ಹೇಳಿ ಅದಕ್ಕಿಂತ ಮುಂಚೆ ನಾವು ಹಣಕಾಸು ನೀತಿ ಅಂದ್ರೆ ಏನಂತ ನೋಡೋಣ ಹಣಕಾಸು ನೀತಿಯಿಂದ ನಿರ್ಧಾರ ಮಾಡೋರು ಯಾರು ಅನ್ನೋದನ್ನ ನೋಡೋಣ ಕೇಂದ್ರ ಬ್ಯಾಂಕು ಅಂದ್ರೆ ಆರ್‌ಬಿಐ ದೇಶದ ಆರ್ಥಿಕತೆಯ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಘೋಷಿಸುವ ಒಂದು ಅಥವಾ ಅನುಸರಿಸುವ ನೀತಿಯನ್ನ ನಾವು ಏನು ಕರೀತೀವಿ ಹಣಕಾಸಿನ ನೀತಿ ಅಂದ್ರೆ ದೇಶದ ಕೇಂದ್ರ ಬ್ಯಾಂಕ್ ಅಂತ ಯಾವುದನ್ನ ಕರೀತೀವಿ ಇಲ್ಲಿ ಆರ್‌ಬಿಐ ಅನ್ನ ಆರ್‌ಬಿಐ ದೇಶದ ಆರ್ಥಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅಂದ್ರೆ ದೇಶದಲ್ಲಿ ಹಣದುಬ್ಬರ ಆಯ್ತು ಅಥವಾ ನಿರುದ್ಯೋಗ ಆಯ್ತು ಬಡತನ ಆಯ್ತು ಇದೆಲ್ಲ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಐತಿ ಬೆಲೆ ನೀತಿ ಯಾವ ರೀತಿ ಐತಿ ಇದಕ್ಕೆಲ್ಲಕ್ಕೂ ಅನುಗುಣವಾಗಿ ಏನು ಮಾಡ್ತದೆ ಹಣಕಾಸಿನ ನೀತಿಯನ್ನ ನಿರ್ಧಾರ ಮಾಡ್ತದೆ ಯಾವುದು ಆರ್‌ಬಿಐ ಹೌದಾ ಆರ್‌ಬಿಐ ಆರ್ಥಿಕ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಉದ್ದೇಶಗಳನ್ನು ಈಡೇರಿಸುವುದಕ್ಕೋಸ್ಕರ ಹಣದ ಬೇಡಿಕೆ ಮತ್ತು ಪೂರೈಕೆಗಳಿಗೆ ಅನುಗುಣವಾಗಿ ಅವುಗಳನ್ನು ನಿಯಂತ್ರಿಸುವ ಒಂದು ಪ್ರಕ್ರಿಯೆಯನ್ನು ಏನಂತ ಕರೀತೀವಿ ಹಣಕಾಸಿನ ನೀತಿ ಅಂತ ಕರೀತೀವಿ ಯಾವುದನ್ನ ಆರ್‌ಬಿಐ ಆರ್ಥಿಕ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಉದ್ದೇಶಗಳಂದ್ರೆ ಬೇಡಿಕೆ ಪೂರೈಕೆಗೆ ಅನುಗುಣವಾಗಿ ಸರಕು ಮತ್ತು ಸೇವೆಗಳನ್ನು ಎಲ್ಲದಕ್ಕೂ ಪೂರೈಕೆ ಮಾಡೋದಕ್ಕೆ ಆಮೇಲೆ ಬಡ್ಡಿದರ ಎಷ್ಟು ಇರಬೇಕು ಹಣದುಬ್ಬರ ಎಷ್ಟು ಐತಿ ಇದನ್ನ ಎಲ್ಲಕ್ಕೂ ಅನುಗುಣವಾಗಿ ಏನು ಮಾಡ್ತಾರೆ ಹಣಕಾಸಿನ ನೀತಿಯನ್ನ ಒಂದು ನಿಯಂತ್ರಿಸುವ ಒಂದು ಪ್ರಕ್ರಿಯೆಯನ್ನು ನಾವು ಏನಂತ ಕರೀತೀವಿ ಹಣಕಾಸಿನ ನೀತಿ ಅಂತ ಕರೀತೀವಿ ಹಾಗಾದ್ರೆ ಇದು ಎಷ್ಟು ರೀತಿಯಲ್ಲಿ ನಡೀತದೆ ಅಂತಂದ್ರೆ ಎರಡು ರೀತಿಯಲ್ಲಿ ಒಂದೆರಡು ಪರಿಮಾಣಾತ್ಮಕ ಕ್ರಮಗಳು ಇನ್ನೊಂದು ಗುಣಾತ್ಮಕ ಕ್ರಮಗಳು ಪರಿಮಾಣಾತ್ಮಕ ಕ್ರಮಗಳು ಅಂದ್ರೆ ಆರ್ಥಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಮೇಲಿನ ಮೇಲೆ ಚೇಂಜ್ ಆಗುತ್ತೆ ಗುಣಾತ್ಮಕ ಕ್ರಮಗಳು ಅಂದ್ರೆ ಒಂದು ರಿಸರ್ವ್ ಬ್ಯಾಂಕ್ ಒಂದು ದೇಶದ ಸ್ಥಿತಿಗತಿಗಳನ್ನು ಆಧಾರವಾಗಿಟ್ಟುಕೊಂಡು ಅದರ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೋಸ್ಕರ ತೆಗೆದುಕೊಳ್ಳುವಂತ ಕ್ರಮಗಳು ಅಂತ ಹೇಳ್ತೀವಿ ಗುಣಾತ್ಮಕ ಕ್ರಮಗಳನ್ನ ಆದರೆ ಪರಿಮಾಣಾತ್ಮಕ ಕಾರ್ಯಗಳು ಏನಾಗಿರ್ತಾವ ಆರ್ಥಿಕ ಸ್ಥಿತಿಗತಿಗಳ ಒಂದು ಪರಿಣಾಮವಾಗಿ ಮೇಲಿನ ಮೇಲೆ ಚೇಂಜ್ ಆಗ್ತಾ ಇದೆ ಅವುಗಳನ್ನ ಪರಿಮಾಣಾತ್ಮಕ ಕ್ರಮಗಳು ಅಂತ ಕರೀತೀವಿ ಹಾಗಾದ್ರೆ ಈ ಪರಿಮಾಣಾತ್ಮಕ ಕ್ರಮಗಳಲ್ಲಿ ಯಾವ ಯಾವ ಬರ್ತಾವೆ ಅನ್ನೋದನ್ನ ನೋಡೋದು ಪರಿಮಾಣಾತ್ಮಕ ಕ್ರಮಗಳು ಅಂತಂದ್ರೆ ನೇರ ಕ್ರಮಗಳಾಗಿದ್ದು ವ್ಯತ್ಯಾಸಾತ್ಮಕತೆಯನ್ನ ಹೊಂದಿರುವುದಿಲ್ಲ ಅಂತ ಹೇಳ್ತೀವಿ ಯಾವ ರೀತಿಯಾದಂತ ವ್ಯತ್ಯಾಸವನ್ನ ಹೊಂದಿರೋದಿಲ್ಲ ಆದ್ರೆ ಮೇಲಿಂದ ಮೇಲೆ ಏನಾಗುತ್ತೆ ಆರ್ಥಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಚೇಂಜ್ ಆಗ್ತಿರ್ತದೆ ಅದರಲ್ಲಿ ಫಸ್ಟ್ ಬರೋದು ಯಾವುದು ರೆಫೋ ರೇಟ್ ಕಂಟಿನ್ಯೂಸ್ಲಿ ಇದೀಗ ನಮಗೊಂದು ವರ್ಷದಿಂದ ರೆಫೋ ರೇಟ್ ಜಾಸ್ತಿ ಆಗ್ತಾನೆ ಇದೆ ಹೌದಾ ಪ್ರಸ್ತುತ ರೆಫೋ ರೇಟ್ ಎಷ್ಟು ಇದೆ 6.25 ಹಾಗಾದ್ರೆ ಈ ರೆಫೋ ರೇಟ್ ಅನ್ನು ಏನು ಇದನ್ನ ಎಷ್ಟು ತಿಂಗಳಿಗೊಮ್ಮೆ ನಿರ್ಧಾರ ಮಾಡ್ತಾರೆ ಕನಿಷ್ಠ 3 ತಿಂಗಳಿಗೊಮ್ಮೆ ಏನ್ ಮಾಡ್ತಾರೋ ಆರ್‌ಬಿಐ ರೆಫೋ ರೇಟ್ ಅನ್ನು ನಿರ್ಧಾರ ಮಾಡ್ತದೆ ಸತತವಾಗಿ ಈ ಹೆಚ್ಚಾಗ್ತಾನೆ ಇದೆ ಹಾಗಾದ್ರೆ ಈ ರೆಫೋ ರೇಟ್ ಅನ್ನು ಯಾವ ರೀತಿ ಅನುಷ್ಠಾನಕ್ಕೆ ತರ್ತಾರೆ ಯಾವ ಆಧಾರದ ಮೇಲೆ ಆರ್‌ಬಿಐ ಅದನ್ನು ನಿರ್ಧಾರ ಮಾಡ್ತೈತಿ ಈ ದರವನ್ನು 1992 ರಲ್ಲಿ ಅನುಷ್ಠಾನಗೊಳಿಸಲಾಯಿತು ರೆಫೋ ರೇಟ್ ಅನ್ನು ಮಾಡಬೇಕು ಅಂತ ಹೇಳಿ 1992 ರಿಂದ ಅಪ್ಲೈ ಮಾಡ್ಕೊಂಡ್ರು ವಾಣಿಜ್ಯ ಬ್ಯಾಂಕುಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಅಲ್ಪಾವಧಿಯ ಸಾಲವನ್ನು ಪಡೆದಾಗ ಆ ಸಾಲದ ಮೇಲೆ ನೀಡುವ ಬಡ್ಡಿ ದರವನ್ನ ಏನಂತ ಕರಿತೀವಿ ರೆಪೋ ರೇಟ್ ಅಂತ ಕರಿತೀವಿ ಅಂದ್ರೆ ಆರ್‌ಬಿಐ ಇರ್ತದೆ ಆರ್‌ಬಿಐ ಯಾರಿಗೆ ಸಾಲ ನೀಡ್ತದೆ ವಾಣಿಜ್ಯ ಬ್ಯಾಂಕುಗಳಿಗೆ ಆರ್‌ಬಿಐ ಗೊತ್ತಿರಲಿ ಯಾವಾಗಲೂ ಜನರ ಜೊತೆ ನೇರವಾಗಿ ಯಾವುದೇ ರೀತಿ ವ್ಯವಹಾರವನ್ನ ಹೊಂದಿರೋದಿಲ್ಲ ಆರ್‌ಬಿಐ ಏನ್ ಮಾಡ್ತದೆ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲವನ್ನು ನೀಡ್ತದೆ ಈ ಆರ್‌ಬಿಐ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲವನ್ನು ನೀಡಿದಂತ ಸಾಲದ ಮೇಲೆ ವಾಣಿಜ್ಯ ಬ್ಯಾಂಕುಗಳು ಆರ್‌ಬಿಐ ಗೆ ಏನ ಬಡ್ಡಿ ದರ ಕೊಡ್ತಾವಲ್ಲ ಅದನ್ನ ನಾವು ಏನು ಕರಿತೀವಿ ರೆಫೋ ರೇಟ್ ಅಂತ ಕರಿತೀವಿ ಹಾಗಾದ್ರೆ ಆರ್‌ಬಿಐ ವಾಣಿಜ್ಯ ಬ್ಯಾಂಕುಗಳಿಗೆ ಕೊಟ್ಟಂತ ಸಾಲಕ್ಕೆ ವಾಣಿಜ್ಯ ಬ್ಯಾಂಕು ಪ್ರಸ್ತುತ ಎಷ್ಟು ರೇಟ್ ನಲ್ಲಿ ಕೊಡ್ತಾ ಇದೆ ಬಡ್ಡಿ ದರವನ್ನ ಆರ್‌ಬಿಐ ಗೆ 6.25 ಅಷ್ಟು ರೆಫೋ ರೇಟ್ ಅಂದ್ರೆ ಪ್ರಸ್ತುತ ರೆಫೋ ರೇಟ್ ಎಷ್ಟು ಅಂತ ಹೇಳಿ 6.25 ನೆಕ್ಸ್ಟ್ ಬರೋದು ರಿವರ್ಸ್ ರೆಪೋ ರೇಟ್ ಹಾಗಾದ್ರೆ ರಿವರ್ಸ್ ರೆಪೋ ರೇಟ್ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಆರ್‌ಬಿಐ ನಲ್ಲಿ ಅಲ್ಪಾವಧಿಯ ಠೇವಣಿಯನ್ನ ಹೊಂದಿರ್ತವೆ ಯಾವಾಗ ಯಾಕಂದ್ರೆ ವಾಣಿಜ್ಯ ಬ್ಯಾಂಕುಗಳು ಸ್ಥಾಪನೆ ಆಗುವಾಗ ಆರ್‌ಬಿಐ ನಲ್ಲಿ ಠೇವಣಿಯ ಮೊತ್ತವನ್ನ ಇಡಬೇಕಾಗ್ತದೆ ಇಂದಿಷ್ಟು ಠೇವಣಿ ಅಂತ ಇಡಬೇಕಾಗ್ತದೆ ಆ ಠೇವಣಿಯ ಮೊತ್ತದ ಮೇಲೆ ಆರ್‌ಬಿಐ ಯಾವಾಗಾದ್ರೂ ಹಣ ಕಡಿಮೆ ಆದಾಗ ಆರ್‌ಬಿಐ ಏನ್ ಮಾಡ್ತದೆ ಆ ಠೇವಣಿಯ ಮೊತ್ತವನ್ನ ಬಳಸ್ಕೊಳ್ತದೆ ವಾಣಿಜ್ಯ ಬ್ಯಾಂಕುಗಳು ಏನ್ ಠೇವಣಿಯ ಮೊತ್ತವನ್ನ ಇಟ್ಟಿರ್ತಾರಲ್ಲ ಆ ಠೇವಣಿ ಮೊತ್ತವನ್ನ ಆರ್‌ಬಿಐ ಬಳಸ್ಕೊಂತು ಅಂದ್ರೆ ಅವಾಗ ವಾಣಿಜ್ಯ ಬ್ಯಾಂಕಿನ ಠೇವಣಿ ಮೊತ್ತವನ್ನ ಆರ್‌ಬಿಐ ಬಳಸ್ಕೊಂಡಿರ್ತದೆ ಹಾಗಾದ್ರೆ ಆ ಅಮೌಂಟ್ ಯಾವುದು ವಾಣಿಜ್ಯ ಬ್ಯಾಂಕಿಂದು ಆ ವಾಣಿಜ್ಯ ಬ್ಯಾಂಕಿನ ಠೇವಣಿಯ ಮೊತ್ತವನ್ನ ಅದು ಬಳಸ್ಕೊಂಡಿರ್ತದಲ್ಲ ಅಂದ್ರೆ ಆರ್‌ಬಿಐ ಇದು ವಾಣಿಜ್ಯ ಬ್ಯಾಂಕಿನ ಅಮೌಂಟ್ ಅನ್ನ ಬಳಸ್ಕೊಂಡಿರ್ತದೆ ಆರ್‌ಬಿಐ ಅದಕ್ಕೆ ಪ್ರತಿಫಲವಾಗಿ ಯಾರು ಕೊಡ್ಬೇಕಲ್ಲ ಬಡ್ಡಿಯನ್ನ ಅದನ್ನ ನಾವೇನಂತ ಕರಿತೀವಿ
ಡಿಗ್ರಿ ಎಷ್ಟಿದೆ ಪ್ರಸ್ತುತ 3.25 ಓಪನ್ ಮಾರ್ಕೆಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನು
ಭದ್ರತಾ ಪತ್ರಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾರೆ. ಇನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಪೂರೈಕೆಯು ಕಡಿಮೆ ಆದಾಗ ತಮ್ಮಲ್ಲಿರುವ ಬೇರೆ ಸಾರ್ವಜನಿಕರಲ್ಲಿರುವ ಭದ್ರತಾ ಪತ್ರಗಳನ್ನು ಏನು ಮಾಡ್ತದೆ ಕೊಂಡುಕೊಳ್ತದೆ. ಈ ಪ್ರಕ್ರಿಯೆಯನ್ನು ನಾವೇನು ಕರಿತೀವಿ ಓಪನ್ ಮಾರ್ಕೆಟಿಂಗ್ ಸಿಸ್ಟಮ್ ಅಂತ ಕರಿತೀವಿ, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂತ ಕರಿತೀವಿ. ನೆಕ್ಸ್ಟ್ ಕ್ಯಾಶ್ ರಿಸರ್ವ್ ರೇಷಿಯೋ ನಗದು ಮೀಸಲು ಅನುಪಾತ. ಇದೇನು ಒಂದು ಬ್ಯಾಂಕ್ ಸ್ಥಾಪನೆ ಆಗಬೇಕಾದ್ರೆ, ಈ ವಾಣಿಜ್ಯ ಬ್ಯಾಂಕ್ ಸ್ಥಾಪನೆ ಆಗಬೇಕಾದ್ರೆ ಏನು ಮಾಡಬೇಕು, ಇಂತಿಷ್ಟು ಬಡ್ಡಿ ಇಂತಿಷ್ಟು ಠೇವಣಿಯನ್ನು ಆರ್ ಬಿ ಐ ನಲ್ಲಿ ಇಡಬೇಕು ಅಂತ ಇರ್ತದೆ. ಅದೇ ರೀತಿ ಯಾವುದೇ ವಾಣಿಜ್ಯ ಬ್ಯಾಂಕು ತನ್ನ ಒಟ್ಟು ಠೇವಣಿಯಲ್ಲಿ ಒಂದಿಷ್ಟು ತನ್ನ ಹತ್ರ ಇಟ್ಕೋಬೇಕು ಅನ್ನೋದು ರೂಲ್ಸ್ ಇರ್ತದೆ. ಅದನ್ನೇ ನಾವೇನು ಕರಿತೀವಿ ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ನೋಡಿ, ವಾಣಿಜ್ಯ ಬ್ಯಾಂಕ್ಗಳ ಒಟ್ಟು ಠೇವಣಿಯಲ್ಲಿ ಕೆಲವೊಂದು ಭಾಗದ ಠೇವಣಿಯ ಮೊತ್ತವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಮೀಸಲು ಇಡಬೇಕು ಸ್ಥಾಪನೆ ಆಗುವ. ಇದನ್ನೇ ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ಎಷ್ಟು ಇರಬೇಕು ಹಾಗಾದ್ರೆ ಅದು ಪ್ರಸ್ತುತ ಇದರ ದರ 4.50. ಇನ್ನು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಶಾಸನಬದ್ಧ ದ್ರವ್ಯತೆಯ ಅನುಪಾತ ಅಂತ ಹೇಳ್ಬೇಕು. ವಾಣಿಜ್ಯ ಬ್ಯಾಂಕುಗಳು ಒಟ್ಟು ಠೇವಣಿಯಲ್ಲಿ ಕೆಲವೊಂದು ಭಾಗದ ಠೇವಣಿಯನ್ನು ತನ್ನಲ್ಲೇ ಇಟ್ಕೊಳ್ಬೇಕಾಗ್ತದೆ ಅಂತ ಆಯ್ತಾ. ತನ್ನಲ್ಲೇ ಇಟ್ಕೊಳ್ಳೋದನ್ನ ಏನಂತ ಕರಿತೀವಿ, ಶಾಸನಬದ್ಧ ದ್ರವ್ಯತೆ ಅಂದ್ರೆ ಈಗ ಆರ್ ಬಿ ಐ ಐತಿ, ಅಂದ್ರೆ ಬಂಡವಾಳದ ಆಸ್ತಿಯ ಪ್ರಮಾಣ ಈಗೆಷ್ಟದ ಪ್ರಸ್ತುತ 200 ಕೋಟಿ. 200 ಕೋಟಿಗಿಂತ ಯಾವಾಗ ಲೆಸ್ ಆಗ್ತಾ ಬರ್ತದಲ್ಲ ಅವಾಗ ಹಣ ಮುದ್ರಣ ಮಾಡೋದನ್ನ ಕಡಿಮೆ ಮಾಡ್ತದೆ. ಅದೇ ರೀತಿ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿ ತನ್ನದೇ ಆದಂತಹ ಒಂದು ಠೇವಣಿಯ ಮೊತ್ತವನ್ನು ಇಟ್ಕೊಳ್ಬೇಕು. ಯಾವಾಗ ಅದು ಲೆಸ್ ಆಗ್ತಾ ಬರ್ತದಲ್ಲ ಅವಾಗ ಆರ್ ಬಿ ಐನಿಂದ ಸಾಲವನ್ನು ತೆಗೆದುಕೊಳ್ಬೇಕಾಗ್ತದೆ. ಇಷ್ಟು ಠೇವಣಿ ಇರಬೇಕು ಅಂತ ಇರ್ತದ, ಎಷ್ಟು ಪರ್ಸೆಂಟ್ ಅದು 100% ಹೊಂದಿತ್ತು ಅಂದ್ರೆ 18% ಅನ್ನ ತನ್ನ ಹತ್ರ ಇಟ್ಕೊಳ್ಳೇಬೇಕು. ಅದನ್ನೇ ನಾವೇನು ಕರಿತೀವಿ, ಶಾಸನಬದ್ಧ ದ್ರವ್ಯತೆಯ ಅನುಪಾತ ಅಂತ ಕರಿತೀವಿ. ಇಷ್ಟು ಕೂಡ ಆರ್ ಬಿ ಐನ ಹಣಕಾಸಿನ ಒಂದು ಸಿಸ್ಟಮ್ಸ್ ಅಂತ, ಹಣಕಾಸಿನ ನೀತಿಗಳು ಅಥವಾ ಮಾನಿಟರಿ ಪಾಲಿಸೀಸ್ ಅಂತ ಕರಿತೀವಿ. ಇದಕ್ಕೆ ಅನುಗುಣವಾಗಿ ಆರ್ ಬಿ ಐ ಏನ್ ಮಾಡ್ತಿರ್ತಾರೆ, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಮಾರ್ಜಿನ್